ಲವ್ಲಿ ಸ್ಟಾರ್ ಪ್ರೇಮ್ ಮಗಳು ಹೇಗಿದ್ದಾರೆ ಗೊತ್ತಾ? ಯಾವ ಹೀರೋನ್ಗಿಂತ ಕಡಿಮೆ ಇರಲ್ಲ ಕಣ್ರಿ. ನೋಡೋಣ ಬನ್ನಿ ಇವರ ಫೋಟೋಶೂಟ್ ಹೇಗೆ ನಡೀತಾ ಇದೆ ಅಂತ. ಇದೀಗ ಇವರ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ನೋಡ್ಕೊಬರೋಣ. ಇದಕ್ಕೂ ಮೊದಲು ತಪ್ಪದೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಟ ಪ್ರೇಮ್ ಹೇಗಲು ಪ್ರೇಕ್ಷಕ ಕಣ್ಣಲ್ಲಿ ರೊಮ್ಯಾಂಟಿಕ್ ಹೀರೋ, ಕನ್ನಡ ಚಿತ್ರರಂಗದಲ್ಲಿ ನೆನಪಿನಲ್ಲಿ ಸಿನಿಮಾ ಮೂಲಕ ಲವ್ಲಿ ಸ್ಟಾರ್ ಎಂದು ಹೆಸರು ಮಾಡಿದಿರುವ ನಟ ಪ್ರೇಮ್ ಅವರು ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದಾರೆ. ಇವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು. ಪ್ರೇಮ್ ಅವರ ತಂದೆ ಮಗ್ಗದ ಕೆಲಸ ಮಾಡುತ್ತಿದ್ದರು. ನಟ ಪ್ರೇಮ್ರವರು 2008ರಲ್ಲಿ ಪ್ರಾಣ ಚಿತ್ರದ ಮೂಲಕ ಬಣ್ಣದ ಬದುಕಿಗೆ ಕಾಲಿಟ್ಟಿದ್ದರು. ನಂತರ ನೆನಪಿರಲಿ ಸಿನಿಮಾದ ಮೂಲಕ ಪ್ರೇಮ್ರವರು ಸ್ಟಾರ್ ಪಟ್ಟಕ್ಕೇರಿದ್ದರು. ಅಲ್ಲದೆ ಪ್ರೇಮ್ರವರು ಅಭಿನಯಿಸುತ್ತಿದ್ದ ಸಿನಿಮಾಗಳು ಪ್ರೀತಿಯ ಸಿನಿಮಾಗಳಾಗಿದ್ದವು. ಇದರಿಂದ ಪ್ರೇಮ್ರವರಿಗೆ ಲವ್ಲಿ ಸ್ಟಾರ್ ಪ್ರೇಮ್ ಎಂಬ ಬಿರುದು ಸಹ ನೀಡಲಾಗಿತ್ತು. ಈ ರೀತಿ 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟ ಪ್ರೇಮ್ರವರು ಅಭಿನಯಿಸಿದ್ದಾರೆ. ನಟ ಪ್ರೇಮ್ರವರು ಜ್ಯೋತಿರವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಜ್ಯೋತಿ ಮತ್ತು ಪ್ರೇಮ್ ಅವರದ್ದು ಲವ್ ಮ್ಯಾರೇಜ್. ಇವರು ತಮ್ಮ ಕುಟುಂಬದವರನ್ನು ಒಪ್ಪಿಸಿ ಮದುವೆಯಾಗಿದ್ದರು. ಪ್ರೇಮ್ರವರಿಗೆ 2 ಮಕ್ಕಳಿದ್ದಾರೆ. ಇವರ ಮಗನ ಹೆಸರು ಏಕಾಂತ್. ಇವರು ಮಗ 9ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾನೆ. ಅಲ್ಲದೆ ಪ್ರೇಮ್ ಮಗಳ ಫೋಟೋ ಎಲ್ಲರ ಗಮನ ಸೆಳೆಯುತ್ತಿದ್ದು ಅಭಿಮಾನಿಗಳು ಸಹ ಶುಭ ಕೋರುತ್ತಿದ್ದಾರೆ. ನೆನಪಿರಲಿ ಪ್ರೇಮ್ಗೆ ಇಷ್ಟು ದೊಡ್ಡ ಮಗಳಿದ್ದಾರಾ ಎಂದು ಅಚ್ಚರಿ ಪಡುತ್ತಿದ್ದಾರೆ. ಏನೋ ಹೆಂಗಾಗಿಯೇ ಇರುವ ಪ್ರೇಮ್ ಈಗಲೂ ಲವ್ವರ್ ಬಾಯ್ ಇಮೇಜ್ನಲ್ಲಿಯೇ ಕಾಣಿಸಿಕೊಳ್ಳುತ್ತಾರೆ. ಆದರೆ ಮಗಳು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಎಂದರೆ ನಂಬಲು ಅಸಾಧ್ಯವಾಗಿದೆ. ಅಲ್ಲದೆ ನಟ ನೆನಪಿರಲಿ ಪ್ರೇಮ್ ಸದ್ಯ ಪ್ರೇಮಂ ಪೂಜ್ಯಂ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ತಾನು ಎಷ್ಟೇ ಬ್ಯುಸಿ ಆದರೂ ಫ್ಯಾಮಿಲಿಗಾಗಿ ಬಂಗಾರದ ಕ್ಷಣಗಳನ್ನು ಮೀಸಲಿಡುತ್ತಾರೆ ಪ್ರೇಮ್. ಈಗ ತೆನ್ನತ್ತೆರಕ್ಕೆ ಬೆಳೆದು ನಿಂತ ಮಗಳ ಆಸೆಯನ್ನು ನೆನಪಿರಲುವಂತೆ ಪೂರೈಸಿದ್ದಾರೆ, ಮನಸಾರೆ ಆರೈಸಿದ್ದಾರೆ. ಅಲ್ಲದೆ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಅಪ್ಪ ಅಮ್ಮನಿಗೆ ಕೀರ್ತಿ ಬೆಳಗಿದ ಅಮೃತ ಪ್ರೇಮ್ ಸದ್ಯ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾರೆ. ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ಟಾಕ್ ಮಾಡುತ್ತಾ ಅಪ್ಪನಿಂದ ಬೇಷ್ ಬೇಷ್ ಎನಿಸಿಕೊಳ್ಳುತ್ತಿರುವ ಅಮೃತ, ಅಪ್ಪನಂತೆ ನಟಿಯಾಗುವ ಆಸೆ ಎಲ್ಲ ಕ್ಷಣಗಳು ಅಮೃತಳಲ್ಲಿದೆ. ಆದರೆ ಈ ಫೋಟೋ ಶೂಟ್ ಮಾಡಿಸಿರುವ ಕಾರಣ ಸಿನಿಮಾ ಅಲ್ಲ, ಸುಮ್ಮನೆ ಗ್ರ್ಯಾಂಡ್ ಆಗಿ ಮಗಳು ರೆಡಿಯಾಗಿದ್ದು ಅದಕ್ಕೆ ಒಂದು ಫೋಟೋ ಶೂಟ್ ಮಾಡಿಸಿದ್ವಿ. ಆದರೆ ಸಿನಿಮಾ ರಂಗಕ್ಕೆ ಕರೆತರೋ ಉದ್ದೇಶ ಈ ಫೋಟೋ ಶೂಟ್ದಲ್ಲ ಅಂತ ಪ್ರೇಮ್ ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಈ ಫೋಟೋಶೂಟ್ ಸೂಚಕ ಅಪ್ಪನ ಆನಂದ. ಅಂಬೆಗಾಲಿಡುತ್ತಾ ಕಣ್ಮುಂದೆ ಬೆಳೆದ ಕಂದ ಈಗ ಎದೆತ್ತರಕ್ಕೆ ಬೆಳೆದು ನಿಂತಿರುವುದನ್ನು ನೋಡಿ ಆನಂದ ಪಡುತ್ತಿರುತ್ತಾರೆ ಪ್ರೇಮ್. ಮಗಳ ಫೋಟೋಶೂಟ್ ಮಾಡಿಸಿ ಮುದ್ದಾದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಪ್ರೇಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಈ ಫೋಟೋಗಳಿಂದ ಅವರು ಮಗಳಿಗಾಗಿ ಬರೆದಿರುವ ಸಾಲುಗಳು ಮನಮುಟ್ಟುವಂತಿದೆ. ಅಲ್ಲದೆ ಮಗಳೆಂದರೆ ತಂದೆಗೆ ದೇವತೆಯಂತೆ. ದೇವತೆಯನ್ನು ಪಡೆಯುವ ಅದೃಷ್ಟ ಎಲ್ಲ ತಂದೆಯರಿಗೂ ಸಿಗುವುದಿಲ್ಲ. ಅಭಿನಂದನೆಗಳು ನನ್ನ ಅದೃಷ್ಟದ ದೇವತೆಗೆ ಅಂತ ಮುದ್ದು ಮಗಳಿಗೆ ಹಾಗೂ ಹೆಣ್ಣು ಮಕ್ಕಳ ಬಗ್ಗೆ ಸಂದೇಶವನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ಪ್ರೇಮ್ರವರ ಮಗಳ ಫೋಟೋ ಶೂಟ್ ಸಖತ್ ವೈರಲ್ ಆಗುತ್ತಿದ್ದು ಅತ್ಯುತ್ತಮ ಕಮೆಂಟ್ಸ್ ಹಾಗೂ ಲೈಕ್ಸ್ ಕೂಡ ಬರ್ತಾ ಇದೆ. ನೀವು ಕೂಡ ಪ್ರೇಮ್ ಅವರ ಮಗಳನ್ನು ಇಷ್ಟಪಡುವುದರಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.